ಪಾಪ ಎತ್ತುಗಳು ನಮ್ ಭಾರ ಹೊತ್ಕೊಂಡು ನಿಂತಿದ್ದಾವೆ, ಚಿಕ್ಕಣ್ಣ ಬಾರ್ಬೋಲ್ ಇಟ್ಕೊಂಡು ತೂಗ್ತಾವೆ. ನಾವು ಹೆಚ್ಚಿಗೆ ಇಲ್ಲಿ ಕಾಲ ಕಳೆಯಕ್ ಆಗೋದಿಲ್ಲ. ನಾವು ಎರಡೇ ಮಾತಾಡ್ಬಿಡ್ತೀನಿ, ಆಮೇಲೆ ಮಾತಾಡ್ಕೊಳ್ತೀನಿ. ಆಗ್ಬೋದಾ? ಆತ್ಮೀಯ ಬಂಧುಗಳೇ, ಈ ಚುನಾವಣೆಯಲ್ಲಿ ತುಮಕೂರು ಲೋಕಸಭೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿರ್ತಕ್ಕಂತ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ ನನಗೆ ಅನ್ನಿಸ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಮುದ್ದನ್ಮೇಗೌಡರು ನೂರಕ್ಕೆ ನೂರು ಗೆದ್ದಿದ್ದಾರೆ ಅಂತ ಹೇಳಿ ನನಗೆ ವಿಶ್ವಾಸ ಬರ್ತಾ ಇದೆ. ಸನ್ಮಾನ್ಯ ಮುದ್ದನ್ಮೇಗೌಡ್ರೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಮಯೂರ ಜಯಕುಮಾರ್ ಅವರೇ, ರಾಜ್ಯದ ಸಹಕಾರಿ ಸಚಿವರು ಆತ್ಮೀಯರಾಗಿರ್ತಕ್ಕಂತ ರಾಜಣ್ಣನವರೇ, ವಾಸಣ್ಣನವರೇ, ಷಡಾಕ್ಷರಿ ಅವರೇ, ಕಿರಣ್ ಕುಮಾರ್ ಅವರೇ, ಶಫಿ ಅಹಮದ್ ಅವರೇ, ಮತ್ತು ನಮ್ಮ ನಿಕೇತ್ ಮೌರ್ಯ ಅವರವರೇ, ಮುರಳಿ ಹಾಲಪ್ಪನವರೇ, ನಮ್ಮ ಕಾಂತರಾಜ್ ಅವರೇ, ಗೌರಿ ಶಂಕರ್ ಅವರೇ, ಗಂಗಾಂಬೈನವರೇ, ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಚಂದ್ರಶೇಖರ್ ಗೌಡ್ರೇ, ಇಲ್ಲಿಗೆ ಬಂದಿರ್ತಕ್ಕಂತ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಎಲ್ಲ ಸೆಲ್ಗಳಿಂದ ಈಗಂತಾನೆ ಚಾರ್ಜ್ ಆಗಿ ಬಂದಿರ್ತಕ್ಕಂತ ಸೆಲ್ಗಳೇ, ಎಲ್ಲ ಸೆಲ್ಗಳು ಚಾರ್ಜ್ ಆಗ್ಬಿಟ್ಟವೆ. ಬಹಳ ಮುಖ್ಯವಾಗಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತು ಎಲ್ಲ ತಾಯಂದಿರೇ, ಸಹೋದರಿಯರೇ, ಇಲ್ಲಿಗೆ ಬಂದಿರ್ತಕ್ಕಂತ ಎಲ್ಲ ಯುವಕ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಒಂದು ಧರ್ಮ ಯುದ್ಧಕ್ಕೆ ಹೊರಟಿದ್ದೇವೆ ನಾವು. ಧರ್ಮ ಯುದ್ಧ ನಿಕೇತ್ ಮೌರ್ಯ ಹೇಳಿದಾಗೆ ಸತ್ಯ ಮತ್ತು ಅಸತ್ಯದ ವಿಚಾರದಲ್ಲಿ ಒಂದು ಕಡೆ ಸತ್ಯ ನಿಂತಿದೆ ಕಾಂಗ್ರೆಸ್ ಪಕ್ಷ, ಮತ್ತೊಂದು ಕಡೆ ಅಸತ್ಯ ನಿಂತಿದೆ ನರೇಂದ್ರ ಮೋದಿ ಅವರು, ಭಾರತೀಯ ಜನತಾ ಪಾರ್ಟಿಯವರು. ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಆಗಿರೋ ನಮ್ಮ ಪುರಾಣದಲ್ಲಿ ಇತಿಹಾಸದಲ್ಲಿ ನಾವೇನ್ ನೋಡಿದ್ದೇವೆ ಓದಿದ್ದೇವೆ ಅಂತ ಹೇಳಿದ್ರೆ ಸತ್ಯಕ್ಕೆ ಜಯ ಆಗಿದೆ. ಅಸತ್ಯ ಒಂದೆರಡು ದಿನ ಆಟ ಆಡಬಹುದು, ಕುಣಿದಾಡಬಹುದು, ಆದ್ರೆ ಅಂತಿಮವಾಗಿ ಸತ್ಯಕ್ಕೆ ಜಯ ಆಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ಸತ್ಯಕ್ಕೆ ಜಯ ಆದ ರೀತಿಯಲ್ಲಿ ಕಾಂಗ್ರೆಸ್ಗೆ ಜಯ ಆಗ್ತದೆ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ. ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಡೆದಿರ್ತಕ್ಕಂತ ಆಡಳಿತವನ್ನ ತಾವು ಗಮನಿಸಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಿಸ್ತೇವೆ. ಯಾವ ಸಂವಿಧಾನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದಂತ ಸಂವಿಧಾನ ಅಂತ ಹೇಳಿ ಇವತ್ತು ಕರೀತಾ ಇದ್ದೇವೆ. ಆ ಸಂವಿಧಾನವನ್ನ ಬದಲಿಸ್ತೇವೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಇವತ್ತು ಹೇಳ್ತಾ ಇದ್ದಾರೆ. ಅವರ ಸ್ನೇಹಿತರುಗಳು ಭಾರತೀಯ ಜನತಾ ಪಾರ್ಟಿ ಅವರ ಮುಖಂದ್ರೆ ಹೇಳ್ತಾರೆ. ಸ್ನೇಹಿತರೆ, ಪ್ರಜಾಪ್ರಭುತ್ವ ಇವತ್ತು ಅಪಾಯದಲ್ಲಿದೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಹೇಳಿದ್ದಾರೆ, ನಾವು ಹೇಳಿದ್ದೇವೆ. ಪ್ರಜಾಪ್ರಭುತ್ವ ಇವತ್ತಿನ ದಿವಸ ಅಪಾಯದಲ್ಲಿದೆ. ಒಬ್ಬ ಮುಖ್ಯಮಂತ್ರಿ, ಚುನಾಯಿತ ಮುಖ್ಯಮಂತ್ರಿಯನ್ನ ಇಲ್ಲಸಲ್ಲದ ಅಪಾದನೆಗಳನ್ನು ಮಾಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಿ, ಇದನ್ನ ನೀವು ಪ್ರಜಾಪ್ರಭುತ್ವ ಅಂತ ಕರೀತೀರಾ? ಅನೇಕ ಜನ ಮುಖಂಡರುಗಳು, ಬೇರೆ ಬೇರೆ ವಿರೋಧ ಪಕ್ಷದ ಮುಖಂಡರುಗಳ, ಅವರ ಮೇಲೆ ಇಡಿ ದಾಳಿ ಮಾಡಿಸ್ತೀರಿ, ಐಟಿ ದಾಳಿ ಮಾಡಿಸ್ತೀರಿ, ಸಿಬಿಐ ದಾಳಿ ಮಾಡಿಸ್ತೀರಿ, ಇದನ್ನ ಪ್ರಜಾಪ್ರಭುತ್ವ ಅಂತ ಕರೀತೀರಾ? ಇವತ್ತು ನಾವು ಇದರ ವಿರುದ್ಧ ಸಿಡಿದು ಎದ್ದು ನಿಲ್ಲದೆ ಹೋದ್ರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅನ್ನುವಂತ ಮಾತನ್ನ, ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ವಿಚಾರಗಳಿದೆ, ಅದನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗಲ್ಲ, ಸಮಯ ಆಗೋದಿಲ್ಲ, ಯಾಕೆಂದ್ರೆ ನಾವಲ್ಲಿ ಹೋಗ್ಬೇಕು ಡಿ ಸಿ ಕಚೇರಿ. ರೈತರನ್ನ
ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಈ ದೇಶದ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಈ ದೇಶದ ರೈತರಿಗೆ ಕೊಬ್ಬರಿ ಬೆಲೆ ಕಣ್ಣಿ ಕಾಣಲಿಲ್ಲ ಅವರಿಗೆ. ಈ ದೇಶದಲ್ಲಿ ಬೆಳೀತಕ್ಕಂತ ಬೆಳೆಗಳಿಗೆ ಬೆಲೆ ಕೊಡೋದಕ್ಕಾಗ್ಲಿಲ್ಲ. ನಮಗೆ ಬೆಲೆ ಕೊಡಿ ಅಂತ ಹೇಳಿ ರೈತರು ದೆಹಲಿಯಲ್ಲಿ ಪ್ರತಿಭಟನೆಗಿಳಿದ್ರು. ಅವರ ಮೇಲೆ ಗುಂಡು ಹಾರಿಸಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, 300 ಜನ ಹೆಚ್ಚು ರೈತರು ಸತ್ತು ಹೋಗಿ. ಇದೇನ ನೀವು ಕೊಟ್ಟಿದ್ದು? ರೈತರಿಗೆ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಯಾವುದೇ ಬೆಂಬಲ ಬೆಲೆಯನ್ನ ಸಾಮಾನ್ಯ ಬೆಳೆಗಳಿಗೆ ಘೋಷಣೆ ಮಾಡಲಿಲ್ಲ. ಅದನ್ನೇ ರೈತ ಕೇಳ್ತಾನೆ, ಇವತ್ತು ಕೂಡ ರೈತ ಕೇಳ್ತಾನೆ, ನಿಮ್ಮ ಉತ್ತರ ಇಲ್ಲ. ಉದಯನಮೇಗೌಡರು ಹೇಳಿದ್ರು ಕೊಬ್ಬರಿ ಬೆಲೆಯನ್ನ ಯಾವ ರೀತಿ ನಿಯಂತ್ರಣ ಮಾಡಿದ್ದು ಅನ್ನೋದನ್ನ ಹೇಳಿದ್ರು. ಇವತ್ತು 8,500 ರೂಪಾಯಿ ಇದೆ ಇವತ್ತು, ಇವತ್ತಿನ ಬೆಲೆ ಇವತ್ತು 8,500 ರೂಪಾಯಿ ಕ್ವಿಂಟಲ್ ಇದೆ. ನಾವು ಬೆಂಬಲ ಬೆಲೆ ಕೊಡಿ ಅಂತ ನಾವು ಕೇಳಿದ್ರೆ ನೀವೇ ರಾಜ್ಯ ಸರ್ಕಾರ ಕೊಡಿ ಅಂತ ಹೇಳಿ ನಮ್ಗೆ ಹೇಳ್ತಾರ. ಆದ್ರೆ ನಾವು ಹೇಳಿದ್ದೇವೆ ನೀವು 15,000 ಕೊಡಿ, ನಾವು 3,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ನಾನು ಸವಾಲ್ ಹಾಕಿದ್ದೇನೆ ಅವರು. ನೀವು 15,000 ರೂಪಾಯಿ ಕೊಡಿ, ನಾವು 3,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತೀವಿ, 18,000 ರೂಪಾಯಿ ಬೆಲೆ ಬರುತ್ತೆ, ರೈತ ಬದುಕೊಳ್ತಾನೆ ಅಂತ ಹೇಳಿ ಹೇಳಿದ್ದೇವೆ. ಇವತ್ತು ನಮ್ಮ ತಿಪ್ಟೂರಿನ ರೈತರು, ತುರುವೇಕೆರೆ ರೈತರು, ಗುಬ್ಬಿ ರೈತರು, ಚಿಕ್ಕನಾಯಕನಹಳ್ಳಿ ರೈತರು, ಯಾರು ತೆಂಗು ಬೆಳೆಯನ್ನ ಬೆಳೀತಾ ಇದ್ದಾರೆ ಇವತ್ತು ಅವರು ಎಂತ ಕಷ್ಟದಿದ್ದಾರೆ ಅಂತ ಹೇಳಿದ್ರೆ ನೇಣ ಹಾಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಆದ್ರಿಂದ ಸ್ನೇಹಿತರೆ, ಒಂದು ಕಡೆ ನೀವು ರೈತರಿಗೆ ಸಹಾಯ ಮಾಡಲಿಲ್ಲ, ಇನ್ನೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಲಿಲ್ಲ. ಬರಗಾಲ ಬಂದಿದೆ, ಬರಗಾಲಕ್ಕೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ದುಡ್ಡು ಕೊಡಲಿಲ್ಲ. ಇವತ್ತು ನೀವು ಇಲ್ಲಿ ಬಂದು ಯಾವ ಮುಖ ಇಟ್ಕೊಂಡು ಮತ ಕೇಳ್ತೀರಿ? ಯಾವ ಮುಖ ಇಟ್ಕೊಂಡು ನಮ್ಮ ರಾಜ್ಯದ ಜನತೆ ಹತ್ರ ಮತ ಕೇಳ್ತೀರಿ? 26 ಜನ ಸಂಸದರನ್ನ ಆಯ್ಕೆ ಮಾಡಿ ಕೊಟ್ರು ಕರ್ನಾಟಕದ ಜನ, ನಿಮ್ಮನ್ನ ನಂಬಿ ಕೊಟ್ರು. ಏನಾದ್ರೂ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದೀರಾ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ನಯಾ ಪೈಸಾ ಕೊಟ್ಟಿಲ್ಲ. ನಮಗೆ ಬರಬೇಕಾದಂತ NDRF ನಲ್ಲಿ ಬರಗಾಲಕ್ಕೆ ಹಣ ಕೊಡ್ಬೇಕು ಅಂತ ಹೇಳಿ 18,000 ರೂಪಾಯಿ ಕೇಳಿದ್ದೇವೆ, 1 ರೂಪಾಯಿ ಕೊಟ್ಟಿಲ್ಲ. ಉಲ್ಟಾ ಏನ್ ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಬಂದು ಗೃಹ ಸಚಿವರು ಅಮಿತ್ ಶಾ ಅವರು ಹೇಳ್ತಾರೆ 4.5 ಲಕ್ಷ ಕೋಟಿ ಕರ್ನಾಟಕ ಕೊಟ್ಟಿದ್ದೀವಿ ಅಂತ. ಎಂತ ಸುಳ್ಳುಗಾರರು ನೀವು, ಎಂತ ಸುಳ್ಳುಗಾರರು ನೀವು, ಸುಳ್ಳು ಹುಟ್ಟಿರೋದೆ ನಿಮ್ಮಿಂದ. ನರೇಂದ್ರ ಮೋದಿ ಹೇಳಿದ್ ಸಾಕು ಅಂತ ಹೇಳಿ ನೀವು ಬಂದು ಸುಳ್ಳು ಹೇಳ್ತಿದ್ದೀರಾ? ನಮಗೆ 4.5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ನೀವು ನಮಗೆ ಕೊಡ್ಬೇಕಾದಂತ ಪಾಲ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ನೀವು ಉತ್ತರ ಕೊಡಿ ಕರ್ನಾಟಕದ ಜನಕ್ಕೆ, ಸುಳ್ಳು ಹೇಳೋದಲ್ಲ ಇಲ್ಲಿ ಬಂದು. ಸ್ವಾಮಿ, ನಾನು ಹೆಚ್ಚಿಗೆ ಇನ್ನೂ ಬೇಕಾದಷ್ಟು ವಿಚಾರಗಳು ಇವ್ರ ಬಗ್ಗೆ ಮಾತನಾಡುವಂತದಿದೆ. ನಾನು ಊಟಕ್ಕೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಸಂಸದರನ್ನ ಯಾರನ್ನ ಆರಿಸಿದ್ರು? ಯಾರನ್ನ ಆರಿಸಿದ್ರು? ಭಾರತೀಯ ಜನತಾ ಪಾರ್ಟಿಯನ್ನ ಆರಿಸಿದ್ರು. ಒಂದೇ ಒಂದು ದಿವಸ ಪಾರ್ಲಿಮೆಂಟ್ ನಲ್ಲಿ ಡಿಬೇಟ್ ನಲ್ಲಿ ಮಾತಾಡಿದಾರೇನ್ರಿ? ಯಾರಾದ್ರೂ ನೋಡಿದೀರಾ? ಏನಾದ್ರೂ ತುಮಕೂರಿಗೆ ಅವರಿಂದ ಉಪಯೋಗ ಆಗಿದೆಯಾ? ತಿರ್ಗಾ ಬಂದು ಇವತ್ತು ನೀವು ನಿಂತ್ಕೊಳ್ಳಕ್ಕಾಗ್ಲಿಲ್ಲ, ಯಾಕೆಂದ್ರೆ ಜನ ಚಿಮರಿ ಆಗ್ತಾರೆ. ನಾನು ನಿಂತ್ಕೊಂಡ್ರೆ ಮತ್ತೆ ಜನ ಚಿಮರಿ ಆಗ್ತಾರೆ ಅಂತ ಹೇಳಿ ನೀವು ನಿಂತ್ಕೊಳ್ಳಿಲ್ಲ. ನೀವ್ ಯಾರು ನಿಲ್ಸಿದ್ರೆ ಸ್ವಾಮಿ? ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಡ್ಬಂದ್ ಸೋಮಣ್ಣ ಅಂತೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋದಕ್ಕೆ ಇರ್ಲಿಲ್ವೇನ್ರಿ? ನಾನು ನಿನ್ನೆ ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ನಾಮಪತ್ರ ಸಲ್ಲಿಸೋದು. ಮೈಸೂರಿಗೆ ಹೋಗಿದ್ದೆ ನಿನ್ನೆ, ಅಲ್ಲಿ ಏನ್ ಮಾತಾಡಿದ್ರು ಗೊತ್ತಾ? ಸ್ವಾಮಿ, ತುಮಕೂರಕ್ಕೆ ಸೋಮಣ್ಣ ನಿಂತವ್ರಂತ BJP ಇಂದ. ಹೌದಪ್ಪ, ನಿಂತಿದ್ದಾರೆ. ನಾವು ಇಲ್ಲಿಂದ ಸೋಲಿಸಿ ಕಳಿಸಿದ್ದೀವಿ, ಓಡಿಸಿದ್ದೀವಿ ನಮ್ಮೂರಿಂದ. ನೀವು ಓಡಿಸಿ, ನಾನು ಹೇಳಿದ್ರೆ ನಾವು ಖಂಡಿತವಾಗಿ ಓಡಿಸ್ತೀವಪ್ಪ, ಡೋಂಟ್ ವರಿ ಅಂತ ಹೇಳ್ಬೋದು.
ಇವತ್ತು ನಾನು ತಮಗಿಷ್ಟೇ ಹೇಳ್ತೀನಿ, ಮನೆಯ ಮಗ ಒಂದು ಕಡೆ, ಆಚೆ ಮಗ ಒಂದು ಕಡೆ. ಆ ಮನೆ ಮಗ ಬೇಕೋ ಆಚೆ ಮಗ ಬೇಕೋ ಇನ್ನೊಂದ್ಸರಿ ಹೇಳ್ರಿ, ಮನೆ ಮಗ ಬೇಕೋ ಆಚೆ ಮಗ ಬೇಕೋ. ಆದ್ರಿಂದ ಸನ್ಮಾನ್ಯ ಮುದ್ದರಮೇಗೌಡರು ಇವತ್ತು ಪ್ರಗತಿಪರವಾಗಿ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಅವರು 5 ವರ್ಷದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಯಾವತ್ತಾದ್ರೂ ಯಾರಿಗಾದ್ರೂ ಘರ್ಷ ಮಾತಾಡೋರಿದ್ರೆ ಮಾತಾಡಿದ್ರೆ ಕೈ ಎತ್ತಿ ನೋಡೋಣ. ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಘರ್ಷ ಮಾತಾಡಿದಾರೇನ್ರಿ? ಅಂತ ವ್ಯಕ್ತಿ ಬೇಡವಾ ನಮ್ಗೆ. ಇವತ್ತು ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಪ್ರಶ್ನೆ, ತುಮಕೂರು ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ತುಮಕೂರು ಜಿಲ್ಲೆಯಲ್ಲಿ ನಾವು ಇಷ್ಟೊಂದು ಜನ ಗಂಡಸರು ಇದ್ಕೊಂಡು ಹೆಣ್ಮಕ್ಳು ಇದ್ಕೊಂಡು ಅವನ್ಯಾರೋ ಆಚರಣೆ ಗೆದ್ದಿಸ್ಬಿಟ್ರೆ ಏನಪ್ಪ ಗತಿ? ಏನಂದ್ರಿ ನಮ್ಮನ್ನ ಏನಂದ್ರು? ತುಮಕೂರು ಜನ ನರ್ಸತ್ತವ್ರು ಅಂದ್ಬಿಡ್ತಾರೆ, ನರ್ಸತ್ತವ್ರು ಅಂತಾರೆ. ಹಂಗ ಅನ್ನಿಸ್ಕೊಳಕ್ ನಾವು ತಯಾರಿಲ್ಲ. ನಾವು ಮುದ್ದರಮೇಗೌಡರನ್ನ ಗೆದ್ದಿಸ್ಲೇಬೇಕು ಅನ್ನುವಂತ ತೀರ್ಮಾನವನ್ನ ಮಾಡ್ಬೇಕು. ನೀವು ರಾಜ್ಯ ಸರ್ಕಾರದಲ್ಲಿ ಈಗಾಗ್ಲೇ ನಿಕೇತ್ ಮೌರ್ಯ ಹೇಳಿದ್ರು, ವಾಸನ ಹೇಳಿದ್ರು, ನಾವೇನು ನುಡಿದಿದ್ದು 23ರ ಚುನಾವಣೆಯಲ್ಲಿ ನುಡಿದಿದ್ದು ಆ ರೀತಿ ನಡ್ಕೊಂಡಿದ್ದೇವೆ ಇಲ್ವಾ? ನಾವು 2,000 ರೂಪಾಯಿ ಕೊಡ್ತೀವಿ ಇಂದ ಕೊಟ್ಟರೆ ಇಲ್ವಾ? ಅಕ್ಕಿ ಕೊಟ್ಟೋ ಇಲ್ವಾ? ಹಣ ಕೊಟ್ಟೋ ಇಲ್ವಾ? ಬಸ್ ಕೊಟ್ಟೋ ಇಲ್ವಾ? ಆದ್ರಿಂದ ಆ ಒಂದು ತೀರ್ಮಾನವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಮುದ್ದರಮೇಗೌಡರನ್ನ ಗೆದ್ದಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಮುದ್ದರಮೇಗೌಡ ತುಮಕೂರಲ್ಲಿ ಲೋಕಸಭೆಯಲ್ಲಿ ಗೆದ್ದೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತನ್ನ ಹೇಳಿ ನಾವು ಇನ್ನು ಸ್ವಲ್ಪ ಎತ್ತಿನ ಗಾಡಿ ಹೊಡ್ಕೊಂಡು ಮುಂದೆ ಹೋಗ್ತೀವಿ. ನೀವೆಲ್ಲ ದಯವಿಟ್ಟು ಎಲ್ಲ ಇದು ಬರ್ರಿ, ಕಳು ಬಿಡ್ಬರ್ರಿ, ಯಾರು ಕಳು ಬಿಡ್ಬರ್ರಿ, ಇಲ್ಲ ನೆಳ್ಳಂಗ್ ಬಿಟ್ಟು ಮುಂದಕ್ಕೆ ಬರ್ಬೇಕಪ್ಪ. ಎಲ್ಲ ಎಲ್ಲ ನಡೀರಿ, ನಾವು ಒಡೆಯ ಪತ್ತಿ ಕಣ ಒಡೆ ಒಡೆಗೆ ಗಾಳಿ ಸರಿ ಹೇಳ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.